ಕನ್ನಡ ಮಹೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿ ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿ ಪುನೀತ್ ರಾಜ್ಕುಮಾರ್ಗೆ ಪುಷ್ಪಾರ್ಚನೆಯನ್ನು ಮಾಡಿ ಕನ್ನಡದ ಬಗ್ಗೆ ಬಹಳ ಅಭಿಮಾನಪೂರ್ವಕವಾದ ಮಾತುಗಳನ್ನು ಆಡಿದಂಥ ಪವರ್ ನೆಲವಟ್ಟಾಡಿ ನಿರೀಕ್ಷಿತರಾದಂಥ ರಾಘವೇಂದ್ರ ಪ್ರಕಾಶ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಮಾಜ ಸೇವೆಯಲ್ಲಿ ಕೋಲಾರ ನಗರದಲ್ಲಿ ಮತ್ತು ಕ್ಷೇತ್ರದಲ್ಲಿ ಮಂಚೂರಿಯಲ್ಲಿ ನಿಂತಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸಿಎಂ ಶ್ರೀನಾಥ್ ಅವರೇ ಮತ್ತು ನನ್ನ ಮತ್ತೊರ್ವ ಹಿರಿಯ ಸಹೋದರರಾದಂಥ ಬೆಳಕಳ್ಳಿ ನಟರಾಜ್ ಅವರೇ, ನನ್ನ ಮತ್ತೊರ್ವ ಸಹೋದರರಾದಂಥ ಈ ಭಾಗದ ನಗರಸಭಾ ಸದಸ್ಯರಾದಂಥ ರಫೀಕ್ ಅವರೇ ಮತ್ತು ನಮ್ಮ ಆತ್ಮೀಯ ಮಿತ್ರರಾದಂಥ ಉಮರ್ ಅವರೇ ಮತ್ತು ರಮೇಶ್ ಅವರೇ, ನಾಗರಾಜ್ ಅವರೇ ಮತ್ತು ನನ್ನ ಮತ್ತೊರ್ವ ಮಿತ್ರರಾದಂಥ ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿಯಾದಂಥ ಎಸ್ ಸುಧಾಕರ್ ಅವರೇ ಮತ್ತು ಇಲ್ಲಿ ನಿರ್ಧರಿಸಿದಂಥ ನಾರಾಯಣ ಸ್ವಾಮಿ ಅವರೇ ಮತ್ತು ಎಲ್ಲ ಅತಿಥಿ ಪಾತ್ರ ಚಾಲಕರೇ. ಕೋಲಾರದ ಬಸ್ ನಿಲ್ದಾಣ ಆಟೋ ನಿಲ್ದಾಣಕ್ಕೆ ತನ್ನದೇ ಆದ ಒಂದು ವಿಶೇಷತೆ ಇದೆ. ಯಾಕಂದರೆ ಅತಿ ದೊಡ್ಡ ಕೋಲಾರ ನಗರದಲ್ಲಿ ಅತಿ ದೊಡ್ಡ ಮತ್ತು ಹೆಚ್ಚು ಜನ ಬರುವಂಥ ಮತ್ತು ಹೆಚ್ಚು ಆಟೋಗಳು ನಿಲ್ಲುವಂಥ ಒಂದು ಆಟೋ ನಿಲ್ದಾಣ ಯಾವುದಾದ್ರೆ ಅದು ಬಸ್ ನಿಲ್ದಾಣದ ಆಟೋ ನಿಲ್ದಾಣ. ಈ ನಿಲ್ದಾಣವನ್ನು ಉಳಿಸಿಕೊಳ್ಳೋದಕ್ಕೆ ಹಲವಾರು ಬಾರಿ ಇದನ್ನು ತೆರವು ಮಾಡಬೇಕು ಅಂತ ನೋಟಿಸ್ಗಳು ಕೊಟ್ಟಿದ್ದಾರೆ, ಗಲಾಟೆ ಆಗಿದೆ. ಆದರೆ ಆಟೋ ಚಾಲಕರು ನಾವು ಶಿಸ್ತುಬದ್ಧವಾಗಿ ಇಲ್ಲಿ ವರ್ತನೆ ಮಾಡ್ತೀವಿ, ಕೋಲಾರಕ್ಕೆ ಮರ್ಯಾದೆ ತರ್ತೇವೆ, ಕೋಲಾರಕ್ಕೆ ಸರಳ ತರ್ತೇವೆ ಅನ್ನೋ ಒಂದು ವಾಗ್ದಾನವನ್ನು ಮಾಡಿ ಈ ಆಟೋ ನಿಲ್ದಾಣವನ್ನು ಉಳಿಸ್ಕೊಂಡಿದ್ದಾರೆ. ಹಂಗಾಗಿ ಇಕ್ಕಟ್ಟಾದರೂ ಸಹ ಇವತ್ತು ನಗರಸಭೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇಲ್ಲಿ ಆಟೋಗಳನ್ನು ನಿಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಸಹ ಜ್ಞಾಪಕ ಇಟ್ಕೊಂಡು, ಯಾಕಂದ್ರೆ ಹೊಸಗರು ಬಹಳಷ್ಟು ಜನ ಬಂದಿರ್ತಾರೆ ಆಟೋ ಚಾಲಕರು. ಈ ನಿಲ್ದಾಣದ ಇತಿಹಾಸವನ್ನು ನಿಮ್ಗೆ ಗೊತ್ತಿದ್ರೆ ನೀವು ಇಲ್ಲಿ ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳನ್ನ ಮಾಡೋದಕ್ಕೆ ಮುಂದಾಗಲಿಲ್ಲ. ಹಂಗಾಗಿ ಎಲ್ಲರೂ ಕೋಲಾರ ಜನತೆ ನಿಮ್ಮ ಪರವಾಗಿ ಇಲ್ಲಿ ಆಟೋ ನಿಲ್ದಾಣ ಇರಬೇಕು ಅನ್ನೋ ಕಾರಣಕ್ಕಾಗಿ ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ KSRTC ಕೂಡ ಇಲ್ಲಿ ವಾಪಸ್ ಮಾಡಿದ್ದಾರೆ ಇಲ್ಲಿ ಆಟೋ ನಿಲ್ದಾಣ ಇರಬಾರ್ದು ಅಂತ. ಆದರೆ ಅವರು ಕೂಡ ಮನವರಿಕೆ ಮಾಡಿ ಇಲ್ಲಿ ಆಟೋ ನಿಲ್ದಾಣ ಉಳಿಸ್ಕೊಂಡ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಏನು ಚಾಲಕ ಇದ್ದೀರಿ ನೀವೆಲ್ಲರೂ ಸಹ ಪ್ರತಿ ವರ್ಷ ನವೆಂಬರ್ 1 ಇಲ್ಲಿ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಆದರೆ ಈ ಬಾರಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ದುಃಖ ಇದ್ದಿದ್ದರಿಂದ ಈಗ ಅವರಿಗೆ ಎಲ್ಲ ಪದಾಧಿಕಾರಿಗಳು ಸೇರಿ ಸನ್ಮಾನ ಇಲ್ಲ ಮುಂದಿನ ಸನ್ಮಾನ ಬಸ್ಟ್ಯಾಂಡ್ನಲ್ಲಿ ಇರುವಂತವರಿಗೆ ಮತ್ತು ಇಲ್ಲ ಆಟೋ ಚಾಲಕರಿಗೆ ಕೂಡ ಸಿ ಅಂಚೆ ಕಾರ್ಯಕ್ರಮ ಸಿಎಂಆರ್ ಕಮಾಂಡರ್ ಮಾಡಿದ ಸಿಬ್ಬಂದಿಯವರಿಂದ ಮಾಡಬೇಕಾದ ವ್ಯವಸ್ಥೆ ಮಾಡ್ತೀವಿ. ಸನ್ಮಾನ ಮಾಡಿದಂತ ಆಟೋ ಚಾಲಕರು ಸನ್ಮಾನ ಮಾಡಿ ಶಾಲೆ ಉಳಿಸಿ ಅವರಿಗೆ ಗೌರವಪೂರ್ವವಾಗಿ ಮತ್ತೊಬ್ಬ ಆಟೋ ಚಾಲಕ ಮಾಡ್ತಾ ಇದ್ದ ರಾಜ್ಯೋತ್ಸವ ಮಾಡಲೇಬೇಕು ಕೂಡ ಅತ್ಯುತ್ತಮ ಧನ್ಯವಾದಗಳು. ಇಲ್ಲ ಇಲ್ಲ ಇಲ್ಲ.